ಮಾನ್ಯ ಸಭಾಧ್ಯಕ್ಷರೇ, ಪ್ರಶ್ನೆ ಸಂಖ್ಯೆ 1580 ಮಾನ್ಯ ಕಂದಾಯ ಸಚಿವರಲ್ಲಿ ಕೇಳ್ತಿದ್ದೆ. ಉತ್ತರವನ್ನು ಒದಗಿಸಲಾಗಿದೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಉತ್ತರವನ್ನು ಕೊಡಲಾಗಿದೆ. ನಮ್ಮ ಕಾಪು ಹೊಸ ತಾಲೂಕು, ಅದು 3 ವರ್ಷದಿಂದ ಈಗ ಕೆಲಸ ಕಾರ್ಯ ಮಾಡ್ತಾ ಇದೆ. ಆದರೆ 94C ಬಗ್ಗೆ ಸ್ವಲ್ಪ ಅರ್ಜಿ ಹಾಕಿದವರಿಗೆ, ಮನೆ ಇಲ್ಲದವರಿಗೆ ಅರ್ಜಿ ಹಾಕಿದವರಿಗೆ ಅಲ್ಲಿಯ ತಾಂತ್ರಿಕ ಸಮಸ್ಯೆಯಿಂದಾಗಿ ನಮಗೆ ಸ್ವಲ್ಪ ಹಕ್ಕುಪತ್ರ ಅಥವಾ ಜಾಗ ಮಂಜೂರತಿ ಆಗಲಿಕ್ಕೆ ಕೂಡ ಸಮಸ್ಯೆ ಇದೆ. ಅದನ್ನು ಮಾನ್ಯ ಕಂದಾಯ ಸಚಿವರ ಹತ್ರ ನಾನು ಮಾತಾಡಿದ್ದೇನೆ, ಮತ್ತು ಅದನ್ನು ಮಾತಾಡಿ ಕೂಡ ಈಗಾಗಲೇ ಅವರು ಒಂದು ನಿರ್ಣಯಕ್ಕೆ ಬಂದಿದ್ದಾರೆ. ಮೊನ್ನೆ 16-9 ಒಂದು ತೀರ್ಮಾನ ತಗೊಂಡು ಅದಕ್ಕೆ ಮಂಜೂರತಿಯನ್ನು ಕೂಡ ಕೊಟ್ಟಿದ್ದಾರೆ ಅಂತ ಈಗಾಗಲೇ ಉತ್ತರದಲ್ಲಿ ಕೊಟ್ಟಿದ್ದಾರೆ. ಹಾಗೆಯೇ ನಮ್ಮ ಕಳೆದ ಬಾರಿ ಅವರು ಕಾಪುಗೆ ಬಂದಾಗ ನಮಗೆ ಹೊಸ ತಾಲೂಕಾದ ಹಿನ್ನೆಲೆಯಲ್ಲಿ ಸುಮಾರು 10 ಕೋಟಿ ವೆಚ್ಚದ ಒಂದು ಮಿನಿ ವಿಧಾನಸೌಧ ತಾಲೂಕು ಕಚೇರಿ ಕೂಡ ಶಿಲಾನ್ಯಾಸ ಮಾಡಿದ್ದಾರೆ. ಆ ಕೆಲಸ ಕಾಮಗಾರಿ ಕೂಡ ಪ್ರಗತಿಯಲ್ಲಿದೆ. ಅದೇ ರೀತಿಯಲ್ಲಿ ನಮ್ಮ ಕ್ಷೇತ್ರಾದ್ಯಂತ ತುಂಬ ಕಡೆ ಈ ಥರದ ಜಾಗದ ಬೇಡಿಕೆ ಇದೆ. ಅದನ್ನು ಕೂಡ ಆದಷ್ಟು ಬೇಗನೆ ಪರಿಹಾರ ಮಾಡಿಕೊಡ್ಬೇಕಂತೇಳಿ ವಿನಂತಿ ಮಾಡಿದ್ದೇನೆ. ಒಂದು ತೆರವಾಗಿರುವಂಥ ಒಂದು ಕಾಪು ತಹಶೀಲ್ದಾರ್ ಹುದ್ದೆಗೆ ಇವತ್ತು ಒಂದು ಪೋಸ್ಟಿಂಗ್ ಆಗಿದೆ. ಅದಕ್ಕೆ ಇವತ್ತು ಅವರು ಅಧಿಕಾರ ಸ್ವೀಕಾರ ಮಾಡ್ತಾ ಇದ್ದಾರೆ. ಹಾಗೆ ಸರ್ಕಾರಕ್ಕೆ ಮತ್ತು ಮಾನ್ಯ ಕಂದಾಯ ಸಚಿವರಿಗೆ, ನಮ್ಮ ಕಾಪು ಕ್ಷೇತ್ರಕ್ಕೆ ಅವರ ಕೊಡುಗೆ ಕೊಟ್ಟದಕ್ಕಾಗಿ ಮಾನ್ಯ ಮುಖ್ಯಮಂತ್ರಿಯವರಿಗೆ, ಕಂದಾಯ ಸಚಿವರಿಗೆ ಎಲ್ಲರಿಗೂ ನಾನು ಕೇಳೋಣ. ಕಂದಾಯ ಸಚಿವರು ಸಲ್ಲಿಸ್ತಾ ಇದ್ದೇನೆ. ಸಚಿವರು, ಈಗಾಗಲೇ ಅರ್ಜಿ ಸ್ವೀಕಾರ ಮಾಡುವಂಥದ್ದಕ್ಕೆ 31/3/2022 ಕಾಲಾವಕಾಶ ವಿಸ್ತರಣೆ ಮಾಡಿದ್ದೀರಿ. ಅರ್ಜಿಯನ್ನು ಇತ್ಯರ್ಥಪಡಿಸೋಕ್ಕೆ 31/3/2023 ವಿಸ್ತರಣೆ ಆಗಿರೋದ್ರಿಂದ ಯಾರೂ ಹಳ್ಳಿಗಾಡುಗಳಲ್ಲಿ ಸರ್ಕಾರಿ ಜಮೀನುಗಳಲ್ಲಿ ಮನೆಗಳನ್ನು ಕಟ್ಕೊಂಡಿದ್ದಾರೆ ಅವ್ರಿಗೆ 94C ಅಡಿಯಲ್ಲಿ ಈಗಾಗಲೇ 30, 40, 60, 50, 80 ಈ ಥರದ ಏನು ಜಾಗಗಳಲ್ಲಿ ಅವರು ವಾಸ ಇದ್ದಾರೆ ಅವ್ರಿಗೆ ಅವಕಾಶ ನಾವು ಮಾಡಿಕೊಡೋಕ್ಕೆ ಮತ್ತೆ ಎಕ್ಸ್ಟೆನ್ಷನ್ ಮಾಡಿದ್ದೀರಿ. ಈಗ ಮತ್ತೆ 22/22 ಎಕ್ಸ್ಟೆನ್ಷನನ್ನು ಕೊಟ್ಟಿದ್ದೀರಿ 31/3 ಅದಕ್ಕೆ. ಅದರಿಂದ ಏನು ಯಾರು ಸಕ್ರಮಕ್ಕೆ ಹಾಕ್ತಾರೆ ಅವ್ರಿಗೆ 30/40 1,000 ರೂಪಾಯಿ, 40/60 2,000 ರೂಪಾಯಿ, 50/80 3,000 ರೂಪಾಯಿ, SC/ST ಆದರೆ ಇದರಲ್ಲಿ ಇನ್ನೂ ಕಡಿಮೆ ಆಗ್ತದೆ, 50% ಕಡಿಮೆ ಆಗ್ತದೆ. ಆ ದೃಷ್ಟಿಯಿಂದ ಸರ್ಕಾರ ಮುಕ್ತ ಮನಸ್ಸಲ್ಲಿ ಯಾರ್ಯಾರು ಬಡವರು ಮನೆಗಳನ್ನು ಕಟ್ಕೊಂಡಿದ್ದಾರೆ ಸರ್ಕಾರಿ ಜಮೀನಲ್ಲಿ ಅವ್ರಿಗೆ ಕೊಡಬೇಕು ಅನ್ನೋದೇ ಸರ್ಕಾರದ ಬಯಕೆ. ಬಡವರ ಧ್ವನಿಯಾಗಿ ಸರ್ಕಾರ ಕೆಲಸ ಮಾಡ್ತೈತೆ, ಅವರೆಲ್ಲರಿಗೂ ಕೂಡ ನ್ಯಾಯ ಕೊಡಿಸ್ತೀರಿ. ನಾನು ಹೋದಾಗ ಎಲ್ಲ ಕಡೆ ಹೋದಾಗ ಕೂಡ ಈ 94C ಅಡಿಯಲ್ಲಿ ಯಾರ್ಯಾರಿಗೆ ಮನೆ ಕೊಡಬೇಕು ಅದನ್ನು ಇಮಿಡಿಯೇಟ್ ಆಗಿ ಕ್ಲಿಯರ್ ಮಾಡಿ ಅಂತ ಆದೇಶನೂ ಕೂಡ ನಾನು ಸರ್ಕಾರದಿಂದ ನಾನು ಕೊಡ್ತೀನಿ. ಓಕೆ, ಲಾಲಾಜಿ.